ತುಳುನಾಡು ಯಕ್ಷಗಾನ, ಮೀನುಗಾರಿಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರಾದಂತೆ ಮುಖ್ಯವಾಗಿ ಇದು ಕೃಷಿ ಪ್ರಧಾನವಾದ ನಾಡಾಗಿದೆ. ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ಬಳಸುವ ಮೊದಲು ದೇವರಿಗೆ ಅರ್ಪಿತವಾಗಬೇಕೆಂಬುದು ಇಲ್ಲಿನ ಸಂಪ್ರದಾಯ. ದೇವರಿಗೆ ಸಮರ್ಪಿಸಿದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಸಂಭ್ರಮದಿಂದ ತಿನ್ನುವ ವಾಡಿಕೆ ಇಲ್ಲಿದೆ. ಈ ಸಂಪ್ರದಾಯ ಹಿಂದೂ ಧರ್ಮೀಯರಲ್ಲಿ ಮಾತ್ರವಲ್ಲ, ಇಲ್ಲಿಯ ಕ್ರೈಸ್ತ ಧರ್ಮಿಯಲ್ಲಿಯೂ ಹಾಸುಹೊಕ್ಕಾಗಿದೆ. ಕ್ರೈಸ್ತ ಬಾಂಧವರು ಆಚರಿಸುವ ಹಲವು ಹಬ್ಬಗಳಲ್ಲಿ ಹೊಸ ಪೈರಿನ ಹಬ್ಬ ಗಮನಾರ್ಹವಾದದ್ದು. ಹಿಂದೂಗಳು ನವರಾತ್ರಿ ವೇಳೆಯಲ್ಲಿ ತೆನೆ ಹಬ್ಬವನ್ನು ಆಚರಿಸಿದರೆ, ಕ್ರೈಸ್ತ ಬಾಂಧವರು ಸಾಮೂಹಿಕ ಮೊಂತಿ ಫೆಸ್ಟ್ ಅನ್ನು ಪ್ರಪಂಚದಾದ್ಯಂತ ಹಾಗೂ ಕರಾವಳಿಯ ಕೊಂಕಣಿ ಕ್ರೈಸ್ತರು ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಆಚರಿಸುತ್ತಾರೆ. ಅದಕ್ಕೆ ಕ್ರೈಸ್ತರು ಸುಗ್ಗಿ ಹಬ್ಬ, ತೆನೆ ಹಬ್ಬ ಎಂದು ಕರೆಯುತ್ತಾರೆ. ಇದು ಕ್ರೈಸ್ತರ ಪವಿತ್ರ ಮಾತೆ ಮೇರಿಯವರ ಜನ್ಮದಿನ. ಈ ಸಂಭ್ರಮವನ್ನು ಕ್ಯಾಥೋಲಿಕ್ ಸಮುದಾಯ ತೆನೆ ಹಬ್ಬವಾಗಿ ಆಚರಿಸುತ್ತಾರೆ. ಶಿಶು ಮೇರಿ ಮಾತೆಯನ್ನು ಮೊಂಟಿ ಮಾತೆ ಎಂದು ಕರಾವಳಿ ಕ್ರೈಸ್ತರು ಕರೆಯುತ್ತಾರೆ. ಮಂಗಳೂರು, ಉಡುಪಿ ಹಾಗೂ ಕಾಸರಗೋಡು ಭಾಗದಲ್ಲಿ ತೆನೆ ಹಬ್ಬ ಆಚರಿಸುತ್ತಾರೆ. 9 ದಿನಗಳ ಕಾಲ ಮೇರಿ ಮಾತೆಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಮಾತೆ ಮೇರಿಗೆ ಪುಷ್ಪಾರ್ಚನೆ ನಡೆಸಲಾಗುತ್ತದೆ. ಸೆಪ್ಟೆಂಬರ್ 8ರಂದು 10ನೇ ದಿನಕ್ಕೆ ಮೇರಿ ಮಾತೆಗೆ ಪುಷ್ಪಗಳನ್ನು ಅರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಚರ್ಚ್ಗಳಲ್ಲಿ ದಿವ್ಯ ಬಲಿ ಪೂಜೆ ಕೆಲವೆಡೆ ನಡೆಯುತ್ತದೆ. ತೆನೆ ಹಬ್ಬ ಪ್ರಕೃತಿ ಮಾತೆಯನ್ನು ಪೂಜಿಸುವ ಹಬ್ಬವಾಗಿದ್ದರಿಂದ ಮಕ್ಕಳು ಶಿಶು ಮೇರಿಯ ಪ್ರತಿಮೆಯ ಸುತ್ತ ನೆರೆದು ಹಾಡು ಹಾಡುತ್ತಾ ತಾವು ತಂದ ಹೂವುಗಳನ್ನು ಅರ್ಪಿಸುವುದು ಒಂದು ಮನಮೋಹಕ ನೋಟವಾಗಿದೆ. ನಾವೆಲ್ಲ ಒಟ್ಟು ಸೇರೋಣ, ಎಲ್ಲರೂ ಹತ್ತಿರ ಬರೋಣ, ನಮ್ಮೆಲ್ಲರ ಸ್ವರಗಳನ್ನು ಒಂದಾಗಿಸಿ ಶಿಶು ಮೇರಿಯನ್ನು ಹೊಗಳೋಣ ಎಂಬರ್ಥದ ಪ್ರಾರ್ಥನೆ ಮಾಡಲಾಗುತ್ತದೆ. ಪೂಜೆಯ ವೇಳೆ ಗುರುಗಳು ಹೊಸ ಭತ್ತದ ಎಳೆಯ ತೆನೆಗಳನ್ನು ಆಶೀರ್ವದಿಸಿ ಜನರಿಗೆ ಹಂಚುತ್ತಾರೆ. ತಾವು ಬೆಳೆದ ತರಕಾರಿಗಳನ್ನು ತಂದು ಇಗರ್ಜಿಗೆ ಕಾಣಿಕೆಯಾಗಿ ಅರ್ಪಿಸುವ ಸಂಪ್ರದಾಯವೂ ಇದೆ. ಪೂಜೆಯ ನಂತರ ಮಕ್ಕಳಿಗೆಲ್ಲ ಸಿಹಿ ತಿಂಡಿ ಹಾಗೂ ಉಳಿದವರಿಗೆಲ್ಲ ತೆನೆ ಹಾಗೂ ಕಬ್ಬನ್ನು ಹಂಚುತ್ತಾರೆ. ಅಂದು ಮಧ್ಯಾಹ್ನ ಮನೆಯಲ್ಲಿ ಹಲವು ಬಗೆಯ ತರಕಾರಿಗಳ ಪಲ್ಯಗಳನ್ನು ಮಾಡುವುದು ರೂಢಿ. ಸಡಗರದ ಕೂಟ, ಮನೆಯ ಯಜಮಾನ ಪವಿತ್ರೀಕರಿಸಿದ ತೆನೆಯ ಕಾಳುಗಳನ್ನು ಬಿಡಿಸಿ ಪುಡಿ ಮಾಡುತ್ತಾರೆ. ಆನಂತರ ಈ ಪುಡಿಯನ್ನು ತೆಂಗಿನಕಾಯಿ ಹಾಲಿನಲ್ಲಿ ಕಲಕಿ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪವಾಗಿ ಕೊಡುವುದು ಮನೆಯ ಯಜಮಾನನ ಕೆಲಸ. ಅಂದು ಮನೆಯಲ್ಲಿ ಮಾಂಸಾಹಾರದ ಊಟ ಇಲ್ಲ, ಮದ್ಯಪಾನ ಮಾಡುವಂತಿಲ್ಲ. ಎಲ್ಲಕ್ಕಿಂತ ಮೊದಲು ಹೊಸ ಊಟದ ಸೇವನೆಯಾಗಬೇಕು. ಸಕಾರಣದಿಂದ ಮನೆಗೆ ಬಂದ ತಮ್ಮೊಂದಿಗೆ ಸೇರಲಾಗದ ಸದಸ್ಯರನ್ನು ನೆನಪು ಮಾಡಿ ಅವರಿಗೂ ಪವಿತ್ರೀಕರಿಸಿದ ಕಾಳುಗಳನ್ನು ಅಂಚೆಯಲ್ಲಿ ಕಳುಹಿಸಿಕೊಡುವ ಏರ್ಪಾಡು ಮಾಡುತ್ತಾರೆ. ಮೋತಿ ಮಾತೆ ಹಾಗೂ ತೆನೆ ಹಬ್ಬ ಸ್ನೇಹ ಸೌಹಾರ್ದ ಬೆಸೆಯುವ ಮಹತ್ವಪೂರ್ಣದ ಹಬ್ಬವಾಗಿದೆ. ತೆನೆ ಹಬ್ಬ ಆಚರಿಸುತ್ತಿರುವ ಕ್ರೈಸ್ತ ಬಾಂಧವರಿಗೆ ಶುಭಾಶಯಗಳು.